ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೊರಟಗೆರೆ ಸುತ್ತಮುತ್ತ ಭಾರಿ ಗಾಳಿ ಮಳೆಗೆ ಮರಗಳು ವಿದ್ಯುತ್ ಕಂಬಗಳು ಹುರುಳಿಬಿದ್ದು ರಸ್ತೆ ಸಂಚಾರಕ್ಕೆ ಅಡ್ಡಿಯುಂಟಾಗಿತ್ತು. ಕೊರಟಗೆರೆ ತಾಲೂಕಿನ ಕೆಲವೆಡೆ ಬಿರುಗಾಳಿಯಿಂದಾಗಿ ಹಲವು ಕಡೆ ಮರಗಳು ಮುರಿದು ರಸ್ತೆಗೆ ಅಡ್ಡಲಾಗಿ ಮಲಗಿದರೆ ಮತ್ತೆ ಕೆಲವು ಕಡೆ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿವೆ. ನಿನ್ನೆ ಸಂಜೆ ಸುರಿದ ಮಳೆಗೆ ಕೊರಟಗೆರೆ ತಾಲೂಕಿನಲ್ಲಿ ಹೊಳವನಹಳ್ಳಿ ಮತ್ತು ಸಿಎಂದುರ್ಗ ಹೋಬಳಿಗಳಲ್ಲಿ ಮರಗಳು ರಸ್ತೆಗೆ ಬಿದ್ದಿರುವುದರಿಂದ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ತಾಲೂಕಿನ ಸಿಎಂದುರ್ಗ ಹೋಬಳಿಯ ಬುಕ್ಕಾಪಟ್ಟಣ ಗ್ರಾಮದಲ್ಲಿ ರಸ್ತೆಗೆ ಬೃಹತ್ ಗಾತ್ರ ಅರಳಿ ಮರ ವಿದ್ಯುತ್ ತಂತಿ ಮೇಲೆ ಬಿದ್ದ ಕಾರಣ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿರುವ ಘಟನೆ ನಡೆದಿದೆ. ಕೂಡಲೇ ಬೆಸ್ಕಾಂ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಮುಂದಾಗುವ ಅನಾಹುತ ತಪ್ಪಿಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬಂದ ಬೆಸ್ಕಾಂ ಇಲಾಖೆ ಸಿಬ್ಬಂದಿಗಳು ಬಂದ ಕಾರಣ ಯಾವುದೇ ಪ್ರಾಣಾಪಾಯ ಆಗಿರುವುದಿಲ್ಲ. ಒಟ್ಟಗೆರೆ ಉಮಾಶಂಕರ್, ಈ ಡಿಜಿಟಲ್ ನ್ಯೂಸ್, ಕೊರಟಗೆರೆ. ತುಮಕೂರಿನ ಬುಗುಡನಹಳ್ಳಿ ಜಲಸಂಗ್ರಹಗಾರಕ್ಕೆ ಹೇಮಾವತಿ ಹರಿದು ಬಂದಿದ್ದು ಶಾಸಕ ಜ್ಯೋತಿ ಗಣೇಶ್ ಮುಖ್ಯಮಂತ್ರಿಗಳನ್ನು ಅಭಿನಂದಿಸಿದ್ದಾರೆ. ತುಮಕೂರು ನಗರದ ಕುಡಿಯುವ ನೀರಿನ ಮೂಲವಾದ ಹೇಮಾವತಿ ನೀರು ಇಂದು ಬುಗುಡನಹಳ್ಳಿ ಕೆರೆಯನ್ನು ತಲುಪಿತು. ಈ ಸಂದರ್ಭದಲ್ಲಿ ಬುಗುಡನಹಳ್ಳಿ ಕೆರೆಗೆ ಭೇಟಿ ನೀಡಿದ ತುಮಕೂರು ನಗರದ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಮಾತನಾಡಿ, ಈ ಬೇಸಿಗೆಯ ತಾಪಕ್ಕೆ ಕೆರೆಯಲ್ಲಿದ್ದ ನೀರು ಖಾಲಿಯಾಗಿ ಪ್ರಸ್ತುತ ಬಗುಡದ ನೀರನ್ನು ಶುದ್ಧೀಕರಿಸಿ ತುಮಕೂರು ನಗರದ ನಾಗರಿಕರಿಗೆ ನೀರಿನ ವ್ಯವಸ್ಥೆ ಮಾಡಲಾಗುತ್ತಿತ್ತು. ಮುಂದಿನ ದಿನಗಳಲ್ಲಿ ನಾಗರಿಕರಿಗೆ ಯಾವ ರೀತಿ ನೀರನ್ನು ಪೂರೈಸುವುದು ಎಂಬ ಆತಂಕ ನಮ್ಮದಾಗಿತ್ತು. ತುಮಕೂರು ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪನವರನ್ನು ಭೇಟಿ ಮಾಡಿ ಜಿಲ್ಲೆಯ ಪರಿಸ್ಥಿತಿಯನ್ನು ಮನವರಿಕೆ ಮಾಡಲಾಗಿತ್ತು. ನಮ್ಮ ಮನವಿಯನ್ನು ಶಾಂತ ಚಿತ್ತದಿಂದ ಆಲಿಸಿದ ಮಾನ್ಯ ಮುಖ್ಯಮಂತ್ರಿಗಳಿಂದ ಸಕಾರಾತ್ಮಕವಾದ ಸ್ಪಂದನೆ ಸಿಕ್ಕಿತು. ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರಿಗೆ ತುಮಕೂರು ಜಿಲ್ಲೆಯ ಬಗ್ಗೆ ಇರುವ ವಿಶೇಷ ಕಾಳಜಿಗೆ ನುಡಿದಂತೆ ನಡೆದು ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರನ್ನು ಹರಿಸುವುದರ ಮೂಲಕ ಕಲ್ಪತರು ನಾಡಿನ ಕುಡಿಯುವ ನೀರಿನ ಬವಣೆಯನ್ನು ತಪ್ಪಿಸಲು ಸಹಾಯ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಬುಗುಡನಹಳ್ಳಿ ಕೆರೆಗೆ ನೀರು ಬರಲು ಶ್ರಮಿಸಿದ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಜೆಸಿ ಮಾಧುಸ್ವಾಮಿ, ಸಂಸದರಾದ ಜಿಎಸ್ ಬಸವರಾಜು, ಶಾಸಕರಾದ ಬಿಸಿ ನಾಗೇಶ್, ಮಸಾಲ ಜಯರಾಮ್ ಹಾಗೂ ತುಮಕೂರು ಜಿಲ್ಲೆಯ ಶಾಸಕರಿಗೂ ಜಿಬಿ ಜ್ಯೋತಿ ಗಣೇಶ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಕೊರೋನಾ ಹಟ್ಟಹಾಸದಿಂದಾಗಿ ಸಂಕಷ್ಟದಲ್ಲಿದ್ದ ಜನರಿಗೆ ನೆರವಾಗದೆ ಪ್ರಚಾರಕ್ಕೆ ಜೋತು ಬಿದ್ದಿರುವ ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪ. ಕೊರೋನಾ ಹಟ್ಟಹಾಸದಿಂದ ಜನತೆ ಸಂಕಷ್ಟಕ್ಕೆ ಒಳಗಾಗಿದ್ದು ಅವರ ನೆರವಿಗೆ ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪರವರು ಹೋಗದೆ ವಿವಿಧ ಇಲಾಖೆಗಳಿಗೆ ಭೇಟಿ ನೀಡುವ ಮೂಲಕ ಪ್ರಚಾರಕ್ಕೆ ಜೋತು ಬಿದ್ದಿದ್ದಾರೆ. ದೇಶಾದ್ಯಂತ ಕೊರೋನಾ ಹಟ್ಟಹಾಸದಿಂದಾಗಿ ಪ್ರಧಾನಿ ನರೇಂದ್ರ ಮೋದಿರವರು 2 ತಿಂಗಳ ಕಾಲ ದೇಶಾದ್ಯಂತ ಲಾಕ್ಡೌನ್ ಮಾಡಿದ್ರು. ಈ ಸಂದರ್ಭದಲ್ಲಿ ಜನತೆ ತೀವ್ರ ಸಂಕಷ್ಟ ಅನುಭವಿಸುವಂತಾಗಿದ್ದು ಜನಜೀವನದ ಮೇಲೆ ಭಾರಿ ಪೆಟ್ಟು ಬಿದ್ದಿತ್ತು. ಇದನ್ನು ಮನಗಂಡ ವಿವಿಧ ಪಕ್ಷಗಳ ಮುಖಂಡರು, ಶಾಸಕರುಗಳು ವಿಶೇಷ ಆಸಕ್ತಿ ವಹಿಸಿ ಸಂಕಷ್ಟದಲ್ಲಿದ್ದ ಜನರ ನೆರವಿಗೆ ಮುಂದಾದರು. ಎಲ್ಲ ಪಕ್ಷಗಳ ಮುಖಂಡರುಗಳು ತಮ್ಮ ಶಕ್ತ್ಯಾನುಸಾರವಾಗಿ ಆಹಾರದ ಕಿಟ್ಗಳನ್ನು, ಮಾಸ್ಕ್, ಸ್ಯಾನಿಟೈಸರ್ ನೀಡುವ ಮೂಲಕ ಸಂಕಷ್ಟದಲ್ಲಿದ್ದ ಜನರ ನೆರವಿಗೆ ಸಹಾಯ ಹಸ್ತ ನೀಡಿದರು. ಆದರೆ ಕೆಪಿಸಿಸಿ ವಕ್ತಾರರಾಗಿರುವ ಮುರಳೀಧರ ಹಾಲಪ್ಪರವರು ತಮ್ಮ ವಿಶೇಷ ಪ್ರಭಾವ ಬೀರಿ ಸಂಕಷ್ಟದಲ್ಲಿರುವ ಜನರಿಗೆ ಆಹಾರದ ಕಿಟ್ಗಳನ್ನು ನೀಡಬಹುದಿತ್ತು. ಆದರೆ ಆ ಬಗ್ಗೆ ಆಸಕ್ತಿ ವಹಿಸದೆ ರೈತರ ಬಗ್ಗೆ, ಮಹಿಳೆಯರ ರಕ್ಷಣೆ ಬಗ್ಗೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡಲು ಜಿಲ್ಲಾ ಪಂಚಾಯತ್, ಎಪಿಎಂಸಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೀಗೆ ವಿವಿಧೆಡೆ ತೆರಳಿ ಸಂಬಂಧಿಸಿದವರಿಗೆ ಮನವಿ ಪತ್ರ ನೀಡಿ ಪ್ರಚಾರ ಪಡೆಯುವಲ್ಲಿ ಮೂಗಿ ಬಿಡುತ್ತಿದ್ದಾರೆ. ತಮಗೆ ಬೇಕಾದ ಮಾಧ್ಯಮದವರನ್ನು ಕರೆದುಕೊಂಡು ಹೋಗಿ ಪ್ರಚಾರ ಪಡೆದುಕೊಳ್ಳಲು ಆಸಕ್ತಿ ವಹಿಸುತ್ತಿದ್ದಾರೆ. ಲಾಕ್ಡೌನ್ ಸಂದರ್ಭದಲ್ಲಿ ಸಂಕಷ್ಟದಲ್ಲಿದ್ದ ಜನರಿಗೆ ಜಿಲ್ಲಾ ಕಾಂಗ್ರೆಸ್ನ ಎನ್ಎಸ್ಯುಐನ ಯುವ ಪಡೆ ಪ್ರತಿನಿತ್ಯ ಆಹಾರ ಸಿದ್ಧಗೊಳಿಸಿ ವಿತರಣೆ ಮಾಡುವ ಮೂಲಕ ಮಾನವೀಯತೆ ಪ್ರದರ್ಶಿಸಿದ್ರು. ಆದರೆ ಈ ಸಂದರ್ಭದಲ್ಲಿ ಮುರಳೀಧರ ಹಾಲಪ್ಪ ಸೇರಿದಂತೆ ಪಕ್ಷದ ಮುಖಂಡರು ಪ್ರಚಾರಕ್ಕೆ ಜೋತು ಬಿದ್ದರೆ ವಿನಃ ಎನ್ಎಸ್ಯುಐನ ಯುವ ಪಡೆಗೆ ಯಾವ ರೀತಿ ಬೆಂಬಲ ನೀಡುವಲ್ಲಿ ಯಾರೂ ಸಹ ಮುಂದೆ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಮಾಜಿ ಶಾಸಕ ಡಾಕ್ಟರ್ ರತಿಕಾಮದ್ ಅವರು ಲಾಕ್ಡೌನ್ ಆರಂಭವಾದಾಗಿನಿಂದ ಆಹಾರ ಸಿದ್ಧಗೊಳಿಸಿ ಆಯಾ ಪ್ರದೇಶಕ್ಕೆ ಕಳುಹಿಸಿ ಜನರ ನೆರವಿಗೆ ಮುಂದಾದರು. ಅನಂತರ ಆಹಾರದ ಕಿಟ್ಗಳನ್ನು ಸಂಕಷ್ಟದಲ್ಲಿರುವ ಜನರಿಗೆ ಸೀಲ್ಡೌನ್ ಆಗಿರುವ ಪ್ರದೇಶಗಳಿಗೆ ತೆರಳಿ ಅಲ್ಲಿ ವಿತರಿಸುವ ಮೂಲಕ ಮಾನವೀಯತೆ ಮೆರೆದಿದ್ರು. ಅದೇ ರೀತಿ ಮತ್ತೊಬ್ಬ ಮುಖಂಡ ಇಕ್ಬಾಲ್ ಅಹಮದ್ ಕೂಡ ನಗರಾದ್ಯಂತ ಸಾವಿರಾರು ಮಂದಿಗೆ ಆಹಾರದ ಕಿಟ್ಗಳನ್ನು ನಿರಂತರವಾಗಿ ಹಂಚುವ ಮೂಲಕ ಎಲ್ಲರ ಗಮನ ಸೆಳೆದಿದ್ರು. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಲಗೈ ಬಂಟರೆಂದೇ ಹೆಸರಾಗಿರುವ ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪರವರು ಅವರ ಸಹಕಾರ ಪಡೆದು ಸಂಕಷ್ಟದಲ್ಲಿರುವ ಜನರಿಗೆ
ಸೀಲ್ಡೌನ್ ಪ್ರದೇಶದಲ್ಲಿರುವ ಜನರಿಗೆ ಆಹಾರದ ಕಿಟ್ಗಳನ್ನು ನೀಡುವ ಕಾರ್ಯಕ್ಕೆ ಮುಂದಾಗುತ್ತಾರೆಯೇ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಶೇಷ ವರದಿ ಎನ್ಎಸ್ ಮಾರುತಿ ಪ್ರಸಾದ್, ಈ ಡಿಜಿಟಲ್ ನ್ಯೂಸ್, ತುಮಕೂರು. ತುಮಕೂರು ತಾಲೂಕು ಬೆಳ್ಳಾವಿ ಹೋಬಳಿ ಮಾವಿನಕುಂಟೆ ಗ್ರಾಮದ ಕೆಎಸ್ಆರ್ಟಿಸಿ ನೌಕರನಿಗೆ ಕೊರೋನಾ ಪಾಸಿಟಿವ್ ಬಂದಿರುವುದು ದೃಢಪಟ್ಟಿದೆ ಅಂತ ಡಿಎಚ್ಒ ಹೇಳಿದ್ದಾರೆ. ತುಮಕೂರು ತಾಲೂಕು ಬೆಳ್ಳಾವಿ ಹೋಬಳಿಯ ಮಾವಿನಕುಂಟೆಯ ಕೆಎಸ್ಆರ್ಟಿಸಿ ನೌಕರನಿಗೆ ಕೊರೋನಾ ಪಾಸಿಟಿವ್ ಬಂದಿರುವುದು ದೃಢಪಟ್ಟಿದೆ. ಮಾಗಡಿ ಡಿಪೋದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕೆಎಸ್ಆರ್ಟಿಸಿ ನೌಕರನಿಗೆ ಕರ್ತವ್ಯಕ್ಕೆ ಮುನ್ನ ಆರೋಗ್ಯ ತಪಾಸಣೆ ಮಾಡಿದಾಗ ಆತನಿಗೆ ಕೊರೋನಾ ಪಾಸಿಟಿವ್ ಇರುವುದು ದೃಢವಾಯಿತು ಅಂತ ತುಮಕೂರು ಡಿಎಚ್ಒ ಡಾಕ್ಟರ್ ನಾಗೇಂದ್ರಪ್ಪ ಹೇಳಿದ್ದಾರೆ. ಅವರ ಸ್ವಗ್ರಾಮ ಬೆಳ್ಳಾವಿ ಹೋಬಳಿ ಮಾವಿನಕುಂಟೆಯಾಗಿದ್ದು ಅವರ ಮನೆಯಲ್ಲಿದ್ದ ಎಲ್ಲರಿಗೂ ಆರೋಗ್ಯ ತಪಾಸಣೆ ಮಾಡಲಾಗಿದೆ. ಕೊರೋನಾ ಸೋಂಕಿತ ವ್ಯಕ್ತಿಯನ್ನು ಜಿಲ್ಲಾ ಕೋವಿಡ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ಮಾವಿನಕುಂಟೆ ಗ್ರಾಮವನ್ನು ಸೀಲ್ ಡೌನ್ ಮಾಡಲಾಗಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನೆಲಮಂಗಲ ತಾಲೂಕು ವೀರಸಾಗರದ ಮಹಿಳೆಯು ಕ್ಷಯರೋಗದಿಂದ ಬಳಲುತ್ತಿದ್ದು ಮೇ 19ರಂದು ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿದ್ದು ಆಕೆಯನ್ನು ಪರೀಕ್ಷಿಸಿದಾಗ ಕೊರೋನಾ ಸೋಂಕು ಇರುವುದು ದೃಢಪಟ್ಟಿತ್ತು. 24ರಂದು ರಾತ್ರಿ 8 ಗಂಟೆ ವೇಳೆಯಲ್ಲಿ ಅಸುನೀಗಿದ್ದ ವೀರಸಾಗರವನ್ನು ಈಗ ಸೀಲ್ ಡೌನ್ ಮಾಡಲಾಗಿದೆ ಅಂತ ಡಿಎಚ್ಒ ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ. ತುಮಕೂರು ಜಿಲ್ಲೆಯಲ್ಲಿ ಈ ದಿನ ಒಂದು ಹೊಸ ಪ್ರಕರಣ ಪತ್ತೆಯಾಗಿದೆ. ಅದನ್ನು ನಾವು P2135 ಅಂತ ಗುರುತಿಸಿದ್ದೀವಿ. ಸದರಿ ವ್ಯಕ್ತಿಯು ಕೆಎಸ್ಆರ್ಟಿಸಿನಲ್ಲಿ ಮಾಗಡಿ ಡಿಪೋದಲ್ಲಿ ಕೆಲಸ ಮಾಡ್ತಿದ್ದು, ಅಲ್ಲಿ ಅವರು ಕರ್ತವ್ಯಕ್ಕೆ ಹಾಜರಾಗುವ ಮುನ್ನ ಆರೋಗ್ಯ ತಪಾಸಣೆ ನಡೆಸಿದಾಗ ಅವರ ಗಂಟಲು ದ್ರವ ಮಾದರಿಯ ಪರೀಕ್ಷೆಯ ವರದಿ ಈ ದಿನ ಬಂದಿರ್ತದೆ. ಅದು ಸೋಂಕು ಇರೋದು ದೃಢ ಆಗಿರುತ್ತೆ. ಸರ್ ವ್ಯಕ್ತಿಯು ಬೆಳ್ಳಾವಿ ಆರೋಗ್ಯ ಕೇಂದ್ರದ ವ್ಯಾಪ್ತಿಯ ಮಾವಿನಕುಟ್ಟೆ ಗ್ರಾಮದವರಾಗಿರ್ತಾರೆ. ಆ ವ್ಯಕ್ತಿಯ ಮನೆಯವರನ್ನೆಲ್ಲರೂ ನಾವು ಕಂಟೈನ್ ಮಾಡಿದ್ದೀವಿ. ಆ ಸೋಂಕಿತ ವ್ಯಕ್ತಿಯನ್ನು ನಿನ್ನೆಯಿಂದ ಜಿಲ್ಲಾಸ್ಪತ್ರೆ ತುಮಕೂರಿನಲ್ಲಿ ದಾಖಲು ಮಾಡಿ ಅವರಿಗೆ ಸೂಕ್ತವಾದ ಚಿಕಿತ್ಸೆ ಈಗ ನಡೀತಾ ಇದೆ. ನಾವು ಮಾವಿನಕುಟ್ಟೆ ಗ್ರಾಮವನ್ನು ಕಂಟೈನ್ಮೆಂಟ್ ಝೋನ್ ಆಗಿ ನಾವು ಪರಿವರ್ತನೆ ಮಾಡಿದ್ದೇವೆ. ಅಲ್ಲಿ ಸರ್ವೆ ಕಾರ್ಯ ನಡೀತಾ ಇದೆ. ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. ಮತ್ತೊಂದು ಪ್ರಕರಣದಲ್ಲಿ P1686 ಪ್ರಕರಣದಲ್ಲಿ ಒಂದು ಸಾವಾಗಿರುತ್ತೆ. ಸದರಿ ರೋಗಿಯು ಪಕ್ಕದ ನೆಲಮಂಗಲ ತಾಲೂಕಿನ ವೀರಸಾಗರ ಗ್ರಾಮದ ಮಹಿಳೆಯಾಗಿರ್ತಾರೆ. ಅವರು ನಮ್ಮ ಆಸ್ಪತ್ರೆ ಜಿಲ್ಲಾಸ್ಪತ್ರೆ ತುಮಕೂರಿನಲ್ಲಿ 19ನೇ ತಾರೀಕು ಉಸಿರಾಟದ ತೊಂದರೆಯಿಂದ ದಾಖಲಾಗಿರ್ತಾರೆ. ಆ ಮಹಿಳೆಗೆ ಈ ಮುಂಚೆನೇ ಕ್ಷಯರೋಗದ ಕಾಯಿಲೆಯಿಂದ ಬಳಲುತ್ತಿದ್ದು ಈಗಾಗಲೇ ಟ್ರೀಟ್ಮೆಂಟ್ ತಗೊಂಡಾಗಿತ್ತು. 19ನೇ ತಾರೀಕು ನಮ್ಮ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ನಾವು ಗಂಟಲು ದ್ರವ ಪರೀಕ್ಷೆಯನ್ನು ನಡೆಸಿ ಪರೀಕ್ಷೆಗೊಳಪಡಿಸಿದಾಗ 22ನೇ ತಾರೀಕು ನಮಗೆ ಆ ರೋಗಿಗೆ ಕೋವಿಡ್ ಸೋಂಕು ಇರೋದು ಪತ್ತೆಯಾಗಿತ್ತು. ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ನಾವು ಮಾಡ್ತಾಯಿದ್ವಿ. ಕಳೆದ 2 ದಿವಸದಿಂದ ವೆಂಟಿಲೇಟರ್ ಸಪೋರ್ಟರು ಇದ್ದರು. ನಿನ್ನೆ ದಿವಸ ಅಂದರೆ 24/5/2020 ರಾತ್ರಿ 8 ಗಂಟೆ ಸಮಯದಲ್ಲಿ ಆ ಮಹಿಳೆ ಮೃತಪಟ್ಟಿರ್ತಾರೆ. ಆ ಮಹಿಳೆಯ ಊರಾದ ವೀರಸಾಗರ ಗ್ರಾಮದಲ್ಲಿ ಆ ಮಹಿಳೆಯ ಮನೆಯವರನ್ನು ಎಲ್ಲ ಪರೀಕ್ಷೆಗಳು ಒಳಪಡಿಸಿದ್ದೇವೆ. ಮತ್ತು ಆ ಊರನ್ನು ಕಂಟೈನ್ಮೆಂಟ್ ಝೋನ್ ಆಗಿ ನೆಲಮಂಗಲ ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಂಡಿದೆ. ತುಮಕೂರಿನ ಹನುಮಂತಪುರ ಬಳಿ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದ ಬ್ಯಾರಿಕೇಡ್ಗಳನ್ನು ನಾಗರಿಕರು ಕಿತ್ತೊಗೆದು ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡುವ ಮೂಲಕ ನೆರವಾಗಿದ್ದಾರೆ. ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದ ಬ್ಯಾರಿಕೇಡ್ಗಳನ್ನು ನಾಗರಿಕರು ಕಿತ್ತೊಗೆದು ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಟ್ಟ ಪ್ರಸಂಗ ತುಮಕೂರಿನ ಹನುಮಂತಪುರದಲ್ಲಿ ಕಳೆದ ರಾತ್ರಿ ನಡೆದಿದೆ. ಊರುಡುಗೆರೆ ಕಡೆಯಿಂದ ರೋಗಿಯೊಬ್ಬರನ್ನು ತುರ್ತಾಗಿ ಚಿಕಿತ್ಸೆ ಕೊಡಿಸಲು ಕರೆದುಕೊಂಡು ಬಂದ ಆಂಬ್ಯುಲೆನ್ಸ್ಗೆ ಹನುಮಂತಪುರ ಕಡೆಯಿಂದ ನಗರದೊಳಗೆ ಬರಲು ಸಾಧ್ಯವಾಗಲಿಲ್ಲ. ಇದನ್ನು ಮನಗಂಡ ನಾಗರಿಕರು ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದ ಬ್ಯಾರಿಕೇಡ್ಗಳನ್ನು ತೆರವುಗೊಳಿಸಿ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡುವ ಮೂಲಕ ನೆರವಾದರು. ಹನುಮಂತಪುರಕ್ಕೆ ಪ್ರವೇಶಿಸುವ ದ್ವಾರದಲ್ಲೇ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿ ಪೊಲೀಸರು ದ್ವಿಚಕ್ರ ವಾಹನ ಸೇರಿದಂತೆ ಯಾವುದೇ ವಾಹನ ಪ್ರವೇಶ ಮಾಡದಂತೆ ನಿರ್ಬಂಧಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಕುಣಿಗಲ್ನ ಅಮೃತೂರು ಬಳಿ ರಸ್ತೆದ್ದಾಡುತ್ತಿದ್ದ ಕಾಡು ಹೊಂದಿಗೆ ಬೈಕ್ ಗುದ್ದಿದ ಪರಿಣಾಮ ಬೈಕ್ ಹಿಂಬದಿಯಲ್ಲಿ ಕುಳಿತಿದ್ದ 65 ವರ್ಷದ ಮಹಿಳೆ ಮತ್ತು ಕಾಡು ಹೊಂದಿ ಮೃತಪಟ್ಟಿದ್ದಾರೆ. ಸ್ವಗ್ರಾಮಕ್ಕೆ ಬೈಕ್ನಲ್ಲಿ ಹೋಗುತ್ತಿದ್ದಾಗ ಕಾಡಿನಿಂದ ದಿಢೀರ್ ರಸ್ತೆ ದಾಟಲು ಬಂದ ಕಾಡು ಹೊಂದಿಗೆ ಬೈಕ್ ಗುದ್ದಿದ ಪರಿಣಾಮ ಬೈಕ್ ಹಿಂಬದಿ ಸವಾರಳು ಹಾಗೂ ಕಾಡು ಹೊಂದಿ ಮೃತಪಟ್ಟ ಘಟನೆ ಸೋಮವಾರ ಸಂಜೆ
ಕುಣಿಗಲ್ ತಾಲೂಕಿನ ಅಮೃತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮೃತಳನ್ನು ರಾಘವನ ಹೊಸೂರು ಗ್ರಾಮದ 65 ವರ್ಷದ ಲಕ್ಷ್ಮಮ್ಮ ಅಂತ ಗುರುತಿಸಲಾಗಿದ್ದು, ಈಕೆ ಈತನ ಮಗ ರುದ್ರೇಶನೊಂದಿಗೆ ಅಮೃತೂರಿನಿಂದ ಸ್ವಗ್ರಾಮಕ್ಕೆ ಹಿಂದಿರುಗುವಾಗ ಮಾರ್ಗ ಮಧ್ಯೆ ಏಕಾಏಕಿ ಕಾಡು ಹಂದಿಯೊಂದು ದಿಢೀರ್ ಬೈಕಿಗೆ ಅಡ್ಡಲಾಗಿ ಸಿಕ್ಕ ಪರಿಣಾಮ ಕಾಡು ಹಂದಿ ಸ್ಥಳದಲ್ಲೇ ಮೃತಪಟ್ಟರೆ, ಆಯತಪ್ಪಿ ಬೈಕ್ನಿಂದ ಬಿದ್ದ ಪರಿಣಾಮ ಲಕ್ಷ್ಮಮ್ಮಳ ತಲೆಗೆ ತೀವ್ರ ಪೆಟ್ಟಾಗಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ರುದ್ರೇಶ್ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ವಿಷಯ ತಿಳಿದ ಕೂಡಲೇ ಅಮೃತೂರು ಪಿಎಸ್ಐ ಮಂಜು ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿ ಅರಣ್ಯ ಇಲಾಖಾ ಸಿಬ್ಬಂದಿ ಸಮ್ಮುಖದಲ್ಲಿ ಮೃತ ಕಾಡುಹಂದಿಯ ಮರಣೋತ್ತರ ಪರೀಕ್ಷೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅರಸೀಕೆರೆಯಲ್ಲಿ ಕೊಬ್ಬರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಶಾಸಕ ಕೆಎಂ ಶಿವಲಿಂಗೇಗೌಡ ಎಚ್ಚರಿಕೆ ನೀಡಿದ್ದಾರೆ. ವಾಣಿಜ್ಯ ಬೆಳೆ ಕೊಬ್ಬರಿಯ ಬೆಲೆ ಕುಸಿದಿದ್ದು ರೈತ ಸಮುದಾಯ ಸಂಕಷ್ಟಕ್ಕೆ ಸಿಲುಕಿರುವುದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ಕೊಬ್ಬರಿಗೆ ಬೆಂಬಲ ಬೆಲೆ ಘೋಷಿಸಬೇಕು ಎಂದು, ಇಲ್ಲವಾದರೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಶಾಸಕ ಕೆಎಂ ಶಿವಲಿಂಗೇಗೌಡ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ವರ್ಷ 18,000 ಇದ್ದ ಕೊಬ್ಬರಿ ಬೆಲೆ ಇಂದು 9,000ಕ್ಕಿಂತ ಕಡಿಮೆಗೆ ಬೆಲೆಗೆ ಕುಸಿದಿದ್ದು ತೆಂಗಿನ ಉತ್ಪನ್ನವನ್ನೇ ನಂಬಿ ಬದುಕುತ್ತಿದ್ದ ರೈತ ಕಂಗಾಲಾಗಿದ್ದಾನೆ. ಕಳೆದ ಕೆಲವು ವರ್ಷಗಳಿಂದ ಮಳೆ ಇಲ್ಲದೆ ತೆಂಗಿನ ಮರಗಳು ಧರೆಗುರುಳಿವೆ. ಇಂತಹ ಸಂದರ್ಭದಲ್ಲೂ ಬೆಲೆ ಕುಸಿತ ರೈತರನ್ನು ಕಂಗಾಲಾಗಿಸಿದ್ದು, ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನ್ಯಾಫೆಡ್ ತೆರೆದು ಕೊಬ್ಬರಿಗೆ ಕನಿಷ್ಠ 15,000 ಬೆಲೆಯನ್ನ ಘೋಷಿಸಬೇಕು, ಇಲ್ಲದಿದ್ರೆ ಹಗಲು ರಾತ್ರಿ ಎನ್ನದೇ ಹೋರಾಟಕ್ಕೆ ಮುಂದಾಗುವುದಾಗಿ ತಿಳಿಸಿದರು. ರೈತ ಬಹಳ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಹಿಂದೆ ಕೇಂದ್ರ ಸರ್ಕಾರ ನ್ಯಾಫೆಡ್ ಬೆಂಬಲ ಬೆಲೆ ಏನು ಫಿಕ್ಸೆಡ್ ರೇಟನ್ನು ಫಿಕ್ಸ್ ಮಾಡಿದ್ರು, ಆಗ 9,600 ರೂಪಾಯಿಗೆ ಫಿಕ್ಸ್ ಮಾಡಿದ್ರು. ನಾವು ರಾಜ್ಯ ಸರ್ಕಾರನ ಒತ್ತಾಯ ಮಾಡಿದಾಗ 9,600 ರೂಪಾಯಿ ಒಳಗಡೆ ಬಂದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರವೇಶ ಮಾಡಿ ಬೆಂಬಲ ಬೆಲೆನ ಕೊಡಿಸಿ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವು ಮುಂದಾಗ್ತೀವಿ ಅಂತಕ್ಕಂಥ ವಾಗ್ದಾನ ಮಾಡಿದರು ವಿಧಾನಸಭೆಯಲ್ಲಿ. ಅದರಂತೆ ಇವತ್ತು 9,000 ಒಳಕ್ಕೆ ಕೊಬ್ಬರಿ ಬಂದಿದೆ. ಬೆಂಬಲ ಬೆಲೆಗೆ ಅವರೇನು ಒಂದು ಫಿಕ್ಸೆಡ್ ರೇಟ್ ಮಾಡಿದ್ರು ಅದಕ್ಕಿಂತ ಒಳಗೆ ಬಂದಿದೆ. ದಯಮಾಡಿ ಸರ್ಕಾರ ಇವತ್ತು ಬೆಂಬಲ ಬೆಲೆಗೆ ಬಂದು ಖರೀದಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಯಾವ ರೈತ ಸಂಕಷ್ಟಕ್ಕೆ ಇವತ್ತು ಸಿಕ್ಕಿ ಸಾಲ ಸೂಲಗಳನ್ನು ಮಾಡಿ ಭಾಳ ಸಂಕಷ್ಟಕ್ಕೆ ಸಿಕ್ಕಿದ್ದಾನೆ ಅವನನ್ನು ಪಾರ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಪ್ರವೇಶ ಮಾಡಬೇಕು. ಪ್ರವೇಶ ಮಾಡಿ ರೈತನನ್ನು ಸಂಕಷ್ಟದಿಂದ ಪಾರ್ ಮಾಡಬೇಕು. ಬೆಂಬಲ ಬೆಲೆಯಲ್ಲಿ ಕೊಬ್ಬರಿ ಖರೀದಿ ಆಗಬೇಕು. ಖರೀದಿ ಕೇಂದ್ರನ ಪ್ರಾರಂಭಿಸಬೇಕು ತಕ್ಷಣವೇ. ಇಲ್ಲ ಅಂದರೆ ನಾವು ಯಾರು ತೆಂಗು ಬೆಳೆಯತಕ್ಕಂಥ 7-8 ಜಿಲ್ಲೆಯವರು ಕರ್ನಾಟಕ ರಾಜ್ಯದಲ್ಲಿದ್ದೀವಿ, ನಾವೆಲ್ಲ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಉಗ್ರವಾದಂಥ ಪ್ರತಿಭಟನೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಇದಕ್ಕೆ ನಾನು ಸರ್ಕಾರಕ್ಕೆ ಮನವಿ ಅಂತಲಾರು ಭಾವಿಸ್ಕೊಳ್ಳಿ, ಎಚ್ಚರಿಕೆ ಅಂತಲಾರು ಭಾವಿಸ್ಕೊಳ್ಳಿ. ನಾನು ಅನೇಕ ಸಾರಿ ಸುಳಿ ಬಿದ್ದೋದಾಗ ತೆಂಗಿನ ಮರದಡಿ ಮನಗಿ ಆ ರೈತರಿಗೆ ಪರಿಹಾರವನ್ನು ಕೊಡಿಸ್ತಕ್ಕಂಥ ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಹಿಂದೆ ಒಂದೆರಡು ಸಾರಿ ಬೆಂಬಲ ಬೆಲೆಯನ್ನು ತಂದು ಕೊಬ್ಬರಿ ಖರೀದಿ ಕೇಂದ್ರನ ತೆರೆದಿರ್ತಕ್ಕಂಥ ಇತಿಹಾಸ ಇದೆ. ಈ ಸಾರಿನೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಮಧ್ಯಪ್ರವೇಶ ಮಾಡಿ ಕೊಬ್ಬರಿ ಖರೀದಿ ಕೇಂದ್ರವನ್ನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ವಿಚಾರ. ರಾಗಿ ಮತ್ತು ತೊಗರಿಗೆ ಸೇರಿದಂತೆ ಹಲವು ಬೆಳೆಗಳಿಗೆ ನೀಡುವ ರೀತಿ ಕೊಬ್ಬರಿಗೂ ಬೆಂಬಲ ಬೆಲೆ ನೀಡುವಂತೆ ಮೇ 27 ಬುಧವಾರ ಜಿಲ್ಲೆಯ ಎಲ್ಲಾ ಶಾಸಕರು ಸೇರಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದರು. ನವೀನ್ ಕುಮಾರ್, ಇಡಿಜಿಟಲ್ ನ್ಯೂಸ್, ಅರಸೀಕೆರೆ. ಶ್ರೀನಿವಾಸಪುರದ ಸೆಕ್ಯೂರಿಟಿ ಗಾರ್ಡ್ಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಆತನನ್ನು ಕೋಲಾರದ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನೆಗೆಟಿವ್ ಎಂದು ಕೈ ತೊಳೆದುಕೊಂಡು ಕೈಗೆ ಬರ್ನಾಲ್ ಹಚ್ಚೋ ಸ್ಥಿತಿಗೆ ತಂದಿಟ್ಟ ಆರೋಗ್ಯ ಇಲಾಖೆ. ಹೌದು, 14 ದಿನಗಳ ಕಾಲ ಶ್ರೀನಿವಾಸಪುರ ಜ್ಯೂಸ್ ಫ್ಯಾಕ್ಟರಿಯ ಕೆಲಸಗಾರರು ಮತ್ತು ಸೆಕ್ಯೂರಿಟಿಯನ್ನೊಳಗೊಂಡು ಸುಮಾರು 40 ಜನರನ್ನು ಕ್ವಾರಂಟೈನ್ನಲ್ಲಿ ಇಡಲಾಗಿತ್ತು. ಅವರಿಗೆ ಕೋವಿಡ್ ಪರೀಕ್ಷೆಯನ್ನು ನಡೆಸಿ ನೆಗೆಟಿವ್ ಅಂತ ಕ್ವಾರಂಟೈನ್ನಿಂದ ಬಿಡುಗಡೆ ಮಾಡಲಾಗಿತ್ತು. ಆದರೆ ಮೇ 25 ಏಕಾಏಕಿ ಸೆಕ್ಯೂರಿಟಿ ಕೆಲಸಗಾರನಿಗೆ ಕೊರೋನಾ ಪಾಸಿಟಿವ್ ಅಂತ ಕೋಲಾರದ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಿದ್ದು ಶ್ರೀನಿವಾಸಪುರಕ್ಕೆ ಕಂಟಕ ತಂದೊಡ್ಡಲಾಗಿದೆ. ರುಚಿಯಾದ ಮಾವಿಗೆ ಪ್ರಪಂಚ ಪ್ರಸಿದ್ಧಿಯನ್ನು ಹೊಂದಿರುವ ಮಾವು ನಗರಿಗೆ ಕೊರೋನಾ ಒಕ್ಕರಿಸಿ ಮಾವು ಬೆಳೆಗಾರರಿಗೆ ಮಾತ್ರವಲ್ಲದೆ ವರ್ತಕರಲ್ಲೂ ಭಯವನ್ನ ಹುಟ್ಟಿಸಿದೆ. ಈಗಾಗಲೇ ಮಾವು ಮಂಡಿಗಳು ಒಂದೊಂದೇ ತೆರೆಯುತ್ತಿದ್ದು ತಾಲೂಕಿಗೆ ಕೊರೋನಾ ದಾಳಿ ಇಡುವ ಆತಂಕದಲ್ಲಿ ತಾಲೂಕಿನ ಜನತೆ ಕಾಲದೂಡುವ ಪರಿಸ್ಥಿತಿ ಬಂದೊದಗಿದೆ.
ಸೆಕ್ಯೂರಿಟಿಯೊಂದಿಗೆ ಕ್ವಾರಂಟೈನ್ನಲ್ಲಿದ್ದ ಮಿಕ್ಕವರನ್ನು ಮತ್ತೊಮ್ಮೆ ತಪಾಸಣೆಗೆ ಒಳಪಡಿಸಬೇಕಿದ್ದು ಸೆಕ್ಯೂರಿಟಿ ಜಗದೀಶ್ ಗುಪ್ತಾ ವಾಸಿಸುವ ಸ್ಥಳ ಹಾಗೂ ಜ್ಯೂಸ್ ಫ್ಯಾಕ್ಟರಿಯ ಕೆಲಸಗಾರರನ್ನು ತಪಾಸಣೆ ಮಾಡಬೇಕಿದೆ. ನಡೆಯಬೇಕಾದ ಅಚಾತುರ್ಯ ನಡೆದು ಹೋಗಿದ್ದು ಇನ್ನಾದರೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ಹರ್ಷವರ್ಧನ, ಇಡಿಜಿಟಲ್ ನ್ಯೂಸ್, ಶ್ರೀನಿವಾಸಪುರ. ಬಾಗೇಪಲ್ಲಿಯ 22ನೇ ವಾರ್ಡಿನ 25 ವರ್ಷದ ತುಂಬು ಗರ್ಭಿಣಿ ಮಹಿಳೆಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಇದರಿಂದಾಗಿ ಪಟ್ಟಣದ ನಾಗರಿಕರು ಕಂಗಾಲಾಗಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ 22ನೇ ವಾರ್ಡ್ನ 25 ವರ್ಷದ ತುಂಬು ಗರ್ಭಿಣಿಗೆ ಕೋವಿಡ್-19 ತಗುಲಿರುವುದು ದೃಢಪಟ್ಟಿದೆ. ಕೊರೋನಾ ಭೀತಿ ಇಲ್ಲದೆ ನೆಮ್ಮದಿಯಾಗಿದ್ದ ಪಟ್ಟಣದ ಜನರು ಈ ಪ್ರಕರಣದಿಂದ ಕಂಗಾಲಾಗಿದ್ದಾರೆ. ಬಾಗೇಪಲ್ಲಿ ಪಟ್ಟಣಕ್ಕೆ ಕೊರೋನಾ ಹೇಗೆ ಬಂತು ಅನ್ನೋದು ಚರ್ಚೆಗೆ ಗ್ರಾಸವಾಗಿದೆ. ತಾಲೂಕಿನಾದ್ಯಂತ ಎಲ್ಲೆಡೆ ಚರ್ಚೆಗಳು ನಡೆಯುತ್ತಿವೆ. ಜನರು ಅವರದೇ ಆದ ಧಾಟಿಯಲ್ಲಿ ವಾದಗಳನ್ನು ಮಂಡಿಸುತ್ತಿದ್ದಾರೆ. ಶಂಕಾಸ್ಪದ ವಿಷಯಗಳ ಪ್ರಸ್ತಾಪ ಮಾಡುತ್ತಿರುವುದು ಪ್ರತಿನಿತ್ಯ ಸಾಮಾನ್ಯವಾಗಿದೆ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಕಾಣಿಸಿಕೊಂಡು 2 ತಿಂಗಳು ಕಳೆದರೂ ಪಟ್ಟಣದ ಜನರು ಯಾವ ಅಳುಕು ಇಲ್ಲದೆ ಹಾಯಾಗಿದ್ದರು. ಪಟ್ಟಣದ 22ನೇ ವಾರ್ಡ್ನಲ್ಲಿ ಕೊರೋನಾ ಸೋಂಕು ದೃಢಪಡುತ್ತಿದ್ದಂತೆ ಜನರು ಬೆಚ್ಚಿಬಿದ್ದಿದ್ದಾರೆ. ಪಟ್ಟಣದ 22ನೇ ವಾರ್ಡ್ನಲ್ಲಿ ಕೊರೋನಾ ಹೆಮ್ಮಾರಿ ಹೊಕ್ಕರಿಸುತ್ತಿದ್ದಂತೆ ಸೋಂಕಿತರ ಮನೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 100 ಮೀಟರ್ ಸೀಲ್ ಡೌನ್ ಮಾಡಿದ ಅಧಿಕಾರಿಗಳು, ಪುರಸಭೆ ಇಲಾಖೆ ಪೌರ ಕಾರ್ಮಿಕರಿಂದ ಸೋಂಕಿತರ ಮನೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕ್ರಿಮಿನಾಶಕ ಸಿಂಪಡಿಸಿ ಸ್ವಚ್ಛತೆ ಮಾಡಲಾಗಿದೆ. ಮಹಾರಾಷ್ಟ್ರ ಮೂಲದಿಂದ ನಮ್ಮ ಜಿಲ್ಲೆಗೆ ಆಗಮಿಸುತ್ತಿರುವ ವಲಸೆ ಕಾರ್ಮಿಕರಿಂದ ತತ್ತರಿಸುತ್ತಿರುವ ಸಮಯದಲ್ಲಿ ಪಟ್ಟಣದ 22ನೇ ವಾರ್ಡ್ಗೆ ಲಗ್ಗೆಟ್ಟಿರುವ ಹೆಮ್ಮಾರಿ ಕೊರೋನಾ 9 ತಿಂಗಳ ತುಂಬು ಗರ್ಭಿಣಿಯ ಸ್ತ್ರೀಯನ್ನ ಆವರಿಸಿದೆ. ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ತಪಾಸಣೆಗೆಂದು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಈ ಒಂದು ಸೋಂಕು ದೃಢಪಟ್ಟಿದೆ. 22ನೇ ವಾರ್ಡಿನ ಸೋಂಕಿತರ ಮನೆ ಸುತ್ತಮುತ್ತಲಿನ ಪ್ರದೇಶವನ್ನು ಸೀಲ್ ಡೌನ್ ಮಾಡಲಾಗಿದೆ. ತಂದೆ ಮತ್ತು ಪತಿಯನ್ನು ಕೊರೋನಾ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಪ್ರಾಥಮಿಕ ಸಂಪರ್ಕದ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ತಂದೆ ಮಾಟ ಮಂತ್ರ ತಂತ್ರಗಳನ್ನು ಹಾಕಲಾಗುತ್ತಿದೆ ಎನ್ನಲಾಗುತ್ತಿದೆ. ಆಂಧ್ರ ಪ್ರದೇಶದಿಂದ ಕೆಲವರು ಇವರ ಬಳಿ ಆಗಮಿಸುತ್ತಿದ್ದರು. ಅವರಿಂದ ಸೋಂಕು ತಗುಲಿರಬಹುದು ಎಂಬುವ ಶಂಕೆ ಇದೆ. ಯಾವ ರೀತಿಯಲ್ಲಿ ಸೋಂಕು ತಗಲಿದೆ ಎಂಬುದನ್ನು ಪತ್ತೆ ಹಚ್ಚಲಾಗುತ್ತಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಾದ ಆರ್ ಲತಾರ ಅವರು ತಿಳಿಸಿದ್ದಾರೆ. ಪಟ್ಟಣದ 22ನೇ ವಾರ್ಡಿನ ಮೊದಲ ಸೋಂಕು ಪತ್ತೆಯಾಗಿದ್ದು ಪ್ರಮುಖ 4 ಬೀದಿಗಳನ್ನು ಈಗಾಗಲೇ ಬಂದ್ ಮಾಡಿ ಸೀಲ್ ಡೌನ್ ಮಾಡಲಾಗಿದೆ. ತಾಲೂಕಿನಾದ್ಯಂತ ಕಟ್ಟೆಚ್ಚರ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿರುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಿಥುನ್ ಕುಮಾರ್ ಅವರು ತಿಳಿಸಿದರು. ಕೊರೋನಾ ಸೋಂಕಿತ ಗರ್ಭಿಣಿ ಮಹಿಳೆ ಕಳೆದ 19ನೇ ತಾರೀಕು SLV ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ಹೋಗಿದ್ದರು ಎನ್ನಲಾಗುತ್ತಿದೆ. ಇದರಿಂದಾಗಿ SLV ಆಸ್ಪತ್ರೆಯನ್ನ ಬಂದ್ ಮಾಡಿ ವೈದ್ಯರನ್ನು ಮತ್ತು ಸಹಾಯಕರನ್ನು ಕ್ವಾರಂಟೈನ್ ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಯೋಗೇಶ್ ಕೂಡ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ DSP ಪ್ರಭು ಶಂಕರ್, ಜಿಲ್ಲಾ ಉಪವಿಭಾಗಾಧಿಕಾರಿಗಳಾದ ರಘುನಂದನ್ ರವರು, ತಾಲೂಕು ದಂಡಾಧಿಕಾರಿಗಳಾದ ಎಂ ನಾಗರಾಜು, ಆರಕ್ಷಕ ವೃತ್ತ ನಿರೀಕ್ಷಕರಾದ ನಯಾಜ್ ಬೇಗ್, ಉಪ ನಿರೀಕ್ಷಕರಾದ ಸುನೀಲ್ ಕುಮಾರ್, ತಾಲೂಕು ಆರೋಗ್ಯಾಧಿಕಾರಿಗಳಾದ ಟಿ ಸತ್ಯನಾರಾಯಣ ರೆಡ್ಡಿ, ಪುರಸಭೆ ಮುಖ್ಯಾಧಿಕಾರಿಗಳಾದ ಪಂಕಜ ರೆಡ್ಡಿ ಹಾಗೂ ಮತ್ತಿತರ ಅಧಿಕಾರಿಗಳು ಹಾಜರಿದ್ದರು. ಸುಬ್ಬು, ಇಡಿಜಿಟಲ್ ನ್ಯೂಸ್, ಬಾಗೇಪಲ್ಲಿ. ಶ್ರೀನಿವಾಸಪುರದಲ್ಲಿ ವಿವಾಹಿತ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಶ್ರೀನಿವಾಸಪುರ ಪಟ್ಟಣದ ವಲ್ಲಭಬಾಯಿ ರಸ್ತೆಯ ನಿವಾಸಿ ರಾಧಿಕಾ ಆತ್ಮಹತ್ಯೆಗೆ ಶರಣಾದ ನತದೃಷ್ಟಿಯಾಗಿದ್ದಾರೆ. ಪತಿ ವಿಶ್ವನಾಥ್ LIC ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಅನ್ಯೂನ್ಯವಾಗಿದ್ದ ಪತಿ ಪತ್ನಿ ಕ್ಷುಲ್ಲಕ ಕಾರಣಕ್ಕೆ ಮುಂಜಾನೆ ಸುಮಾರು 3 ಗಂಟೆಯಲ್ಲಿ ಈ ಘಟನೆ ನಡೆದಿರಬಹುದು ಎಂದು ಪತಿ ಹೇಳಿಕೆಯಲ್ಲಿ ತಿಳಿದುಬಂದಿದೆ. ಮೃತರ ಶವ ಮರಣೋತ್ತರ ಪರೀಕ್ಷೆಗೆ ಶ್ರೀನಿವಾಸಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಪತಿಯನ್ನು ಪಟ್ಟಣದ ಪೊಲೀಸ್ ವಶಕ್ಕೆ ಪಡೆದಿದ್ದು ಮೊಕದ್ದಮೆಯನ್ನು ದಾಖಲಿಸಿಕೊಂಡಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್.